ದೇಶದ್ರೋಹಿಗಳಿಗೆ ಪ್ರತ್ಯೇಕವಾಗಿರುವಂತಹ ಕೋಣೆಯನ್ನ ನೀಡಲಾಗಿದೆ. ಹುಬ್ಬಳ್ಳಿಯಲ್ಲಿ ದೇಶದ್ರೋಹಿಗಳಿಗೆ ಪ್ರತ್ಯೇಕವಾದಂತಹ ಸೆಲ್ ಅನ್ನ ನೀಡಲಾಗಿದೆ. ಹುಬ್ಬಳ್ಳಿ ಜೈಲಿನಲ್ಲಿ ಪ್ರತ್ಯೇಕವಾದಂತಹ ಸೆಲ್ ಅನ್ನ ಮಾಡಲಾಗಿದೆ. ಹುಬ್ಬಳ್ಳಿಯಲ್ಲಿ ದೇಶದ್ರೋಹಿಗಳಿಗೆ ಪ್ರತ್ಯೇಕವಾದಂತಹ ಸೆಲ್ ಅನ್ನ ಕೊಡಲಾಗಿದೆ. ಉಳಿದ ಕೈದಿಗಳು ದಾಳಿಯನ್ನ ನಡೆಸಬಹುದೆಂಬ ಮುನ್ನೆಚ್ಚರಿಕೆಯಿಂದಾಗಿ ಹುಬ್ಬಳ್ಳಿಯ ಜೈಲಿನ ಪ್ರತ್ಯೇಕ ಸೆಲ್ನಲ್ಲಿ ದೇಶದ್ರೋಹಿಗಳನ್ನ ಇಡಲಾಗಿದೆ. ಹುಬ್ಬಳ್ಳಿಯಲ್ಲಿ ದೇಶದ್ರೋಹಿಗಳಿಗೆ ಪ್ರತ್ಯೇಕವಾಗಿರುವಂತಹ ಕೊಠಡಿಯಲ್ಲಿ ಇಡಲಾಗಿದೆ. ನೀವು ಗಮನಿಸ್ತಾ ಇರಬಹುದು, ಇದು ಕೋರ್ಟ್ನ ಆವರಣದಲ್ಲಿ ನಡೆದಂತಹ ಗಲಾಟೆ, ಹಲ್ಲೆಯನ್ನ ಮಾಡಲಾಯಿತು ಅವರಿಗೆ. ಅದಾದ ನಂತರ ಅವರಿಗೆ 15 ದಿನಗಳ ಕಾಲ ಜೈಲಿಗೆ ಬಿಡಲಾಯಿತು. ಹಾಗಾಗಿ ಈಗ ಅವರನ್ನ ಪ್ರತ್ಯೇಕವಾದಂತಹ ಕೊಠಡಿಯಲ್ಲಿ ಇಡಲಾಗಿದೆ. ಓಕೆ, ನೋಡ್ತಾ ಇದ್ದೀರಾ ಮೂವರನ್ನ ದೃಶ್ಯಾವಳಿಗಳನ್ನ. ಇದು ಅವರಿಗೆ ವಿಶೇಷವಾಗಿ ಕೊಠಡಿಯ ವಿಚಾರದಲ್ಲಿ ಕುಳಿಸಿಕೊಳ್ಳಲಾಗಿತ್ತು. ಕೋರ್ಟ್ಗೆ ಸೇರುವಂತಹ ಸಂದರ್ಭದಲ್ಲಿ ಅವರನ್ನ ಪ್ರತ್ಯೇಕವಾಗಿ ಮೂವರನ್ನ ಕೂಡ ಕೂರಿಸಲಾಗಿತ್ತು. ಆರೋಪಿ ನಂಬರ್ 1, ಆರೋಪಿ ನಂಬರ್ 2, ಆರೋಪಿ ನಂಬರ್ 3, ಮೂವರನ್ನ ಕೂಡ ನೋಡ್ತಾ ಇದ್ದೀರಾ. ಇವರು ಪಾಕಿಸ್ತಾನದ ಪರ ವಿಶೇಷವಾಗಿ ಘೋಷಣೆಗಳನ್ನ ಕೂಗ್ತಾ ಜಿಂದಾಬಾದ್ ಅಂತ ಹೇಳುತ್ತಾ ಕೂತಿದ್ರು. ಅವರನ್ನ ಕರೆ ತಂದ ನಂತರ, ಅರೆಸ್ಟ್ ಮಾಡಿದ ನಂತರ ಅವರಿಗೆ ಸ್ಟೇಷನ್ ಮೇಲೆ ಬಿಡ್ತಾರೆ. ಅದಾದ ನಂತರ ಕೋರ್ಟ್ ಮುಂದೆ ಹಾಜರು ಪಡಿಸ್ತಾರೆ. ಕೋರ್ಟ್ ಮುಂದೆ ಹಾಜರು ಪಡಿಸುವಾಗಲೂ ಕೂಡ ವಿಶೇಷವಾದಂತಹ ಕೊಠಡಿಯ ವ್ಯವಸ್ಥೆಗೆ ವಕೀಲರು ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಕಾರಣ ಏನು ಅಂದರೆ, ವಿಶೇಷ ಕೊಠಡಿ ವ್ಯವಸ್ಥೆಯನ್ನು ಪೊಲೀಸರು ಕೇಳ್ತಾರೆ ಕೋರ್ಟ್ ಮುಂದೆ. ಆಗ ವಕೀಲರು ಕೂಡ ಅದಕ್ಕೆ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸುತ್ತಾರೆ. ಆದರೂ ಈಗ ಪ್ರತ್ಯೇಕ ಸೆಲ್ನಲ್ಲಿ ಅವರಿಗೆ ಇಡಲಾಗಿದೆ.